ಪ್ರತಿಯೊಬ್ಬ ವ್ಯಕ್ತಿ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಭಾರತ ಮಾತೆ ವಿಗ್ರಹ ತಗೊಂಡು ಹೋಗ್ತಾ ಇದ್ರು. ಆಮೇಲೆ ನಮ್ಮ ದೇವಸ್ಥಾನದವರೇ ಕೊಲ್ಲೂರಲ್ಲಿ ಮಾಡ್ತಾರೆ ಅಂತ ನಾವು ಇಲ್ಲಿ ಮಾಡೋಕ್ಕಾಗಲ್ಲ, ಶೃಂಗೇರಿಯಲ್ಲಿ ಮಾಡ್ತಾರೆ ಅಂತ ಇಲ್ಲಿ ಮಾಡೋಕ್ಕಾಗಲ್ಲ. ಮಹಾದೇಶ್ವರ ಸ್ವಾಮಿಗೂ ಮತ್ತೆ ಚಾಮುಂಡೇಶ್ವರಿ ಅಮ್ಮನಿಗೂ ಏನು ಇಟ್ಟಿದ್ದೀವಿ ನಾವು ಅದ್ರಲ್ಲಿ ಮನೇಲಿ ಮಾಡಕ್ ಸಾಧ್ಯತೆ ಇದೆಯಾ? ಹೆಲಿಕಾಪ್ಟರ್ ಚಾಮುಂಡಿ ಬೆಟ್ಟದ ಮೇಲೆ ಹೋಗ್ಬಾರ್ದು ಅಂತ ಒಂದು ಇಶ್ಯೂ ಆಗಿತ್ತು. ಅದನ್ನ ಆಕ್ಚುಲಿ ನೀವೇ ಹೇಳಿದ್ದು ಅನ್ಸುತ್ತೆ ನನ್ನ ಪ್ರಕಾರ. ಏನಕ್ಕೆ ಸರ್ ಅದು? ಅದ್ರ ಶಾಪ ಎಲ್ಲಿಗೆ ಹೋಗುತ್ತೆ ಅಂದ್ರೆ ದಶಪೂರ್ವೇಶಾಂ ದಶಾಪ್ರೇಷಾಂ ಪಿತೃಣಾಂ ನರಕ ತುಚ್ಚುರ್ಯಂ. ನಾವು ಮಾಡಿರೋ ತಪ್ಪು ಹತ್ತು ತಲೆವರೆಗೂ ನಮ್ಮ ಮಕ್ಕಳು ತಿಂತಾರೆ. ಅವರು ಇಲ್ಲಿ ಬಂದಂತ ಭಕ್ತಾದಿಗಳು ಅಥವಾ ನಂಜುಂಗೂಡು ಹೋಗಿರ್ತಕ್ಕಂಥವ್ರು ಸೀದಾ ಮಹಾದೇಶ ಮತ್ತೆ ಅದ್ರ ಪವರೇ ಬೇರೆ ಇರುತ್ತೆ ಅಲ್ಲಿ. ಹಾಯ್ ಹಲೋ, ನಾನು ನಿಮ್ಮ ಮಂಜೇಶ್, ಪಬ್ಲಿಕ್ ಒನ್ ಮೀಡಿಯಾ. ಪ್ರತಿದಿನ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋ ಹಾಗೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ತಾಯಿ ಚಾಮುಂಡೇಶ್ವರಿ ಪೂಜೆ ಮಾಡೋ ದೀಕ್ಷಿತರನ್ನ ಇವತ್ತು ನಾವು ಇಂಟರ್ವ್ಯೂ ಮಾಡೋದಕ್ಕೆ ಹೋಗ್ತಾ ಇದೀವಿ, ಬನ್ನಿ. ಮತ್ತೆ ತಾಯಿ ಚಾಮುಂಡೇಶ್ವರಿನ ಡೈಲಿ ಪೂಜೆ ಮಾಡುವಂತಹ ಡಾಕ್ಟರ್ ಎನ್ ಶಶಿಶೇಖರ್ ದೀಕ್ಷಿತ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸಮಸ್ತ ನಾಡಿನ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಸರ್ ಇವಾಗ ನವರಾತ್ರಿ ಸ್ಟಾರ್ಟ್ ಆಗಿದೆ, ಈಗ ಯಾವ ಥರ ಪೂಜೆಗಳು ನಡೆಯುತ್ತೆ ಸರ್ ಚಾಮುಂಡಿ ಬೆಟ್ಟದಲ್ಲಿ? ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರ ಏನೋ ದೇವಿ ದುರ್ಗೆ ದೇವಿ ನಮೋಸುತೆ. ಚಾಮುಂಡಿ ಬೆಟ್ಟ ಅಂತಕ್ಕಂಥ ಭಾಳ ವಿಶೇಷವಾದ ಒಂದು ಕ್ಷೇತ್ರ, ಏಕೆಂದರೆ ಇದಕ್ಕೆ ಮೊದಲು ಮಹಾಬಲಗಿರಿಂದ ಹೆಸರು. ಚಂಡಮುಂಡಾಸುರ ಸಂಹಾರ ಆದ ನಂತರ ಚಾಮುಂಡಿ ಬೆಟ್ಟ ಆಗಿರ್ತಕ್ಕಂಥದ್ದು ಸ್ಕಾಂದ ಪುರಾಣದಲ್ಲಿ ಬರ್ತದೆ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿ ವಿಶೇಷವಾಗಿ ನವರಾತ್ರಿ ಸಂದರ್ಭದಲ್ಲಿ ಹೆಚ್ಚು ಪೂಜೆಗಳು ನಡೀತಕ್ಕಂಥದ್ದು ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾಗಿ. ಯಾಕೆಂದರೆ ಚಾಮುಂಡಿ ಬೆಟ್ಟಕ್ಕೂ ಹಾಗೂ ಮೈಸೂರು ಅರಮನೆಗೂ ಅವಿನಾಭಾವ ಸಂಬಂಧ ಇರೋದ್ರಿಂದ ಅಲ್ಲಿ ಯಾವ ರೀತಿ 9 ದಿನಗಳ ಕೂಡ ಪೂಜೆ ಕೈಂಕರ್ಯಗಳು ನಡೀತಿದೆ, ಅದೇ ರೀತಿ ಇಲ್ಲಿ ಕೂಡ ಪೂಜೆ ಕೈಂಕರ್ಯಗಳು ನಡೀತಿದೆ. ಎಂದಿನಂತೆ ಮಹಾನ್ಯಾಸ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ, ವಿಶೇಷವಾಗಿ ನವರಾತ್ರಿ 9 ದಿನಗಳ 9 ಅಲಂಕಾರ ಮಾಡ್ತಕ್ಕಂಥದ್ದು ವಿಶೇಷ ಆಗಿರ್ತಕ್ಕಂಥದ್ದು. ಹಿಂದೆ ನವರಾತ್ರಿಯಲ್ಲಿ 9 ದಿನ ಬರ್ತಾ ಇತ್ತು, ಈ ಸರಿ 8 ದಿನ ಬಂದಿದೆ. ಈ ಸರಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸಪ್ತಮಾತೃಕೆಯರು ಅಳವಡಿಸ್ಕೊಂಡು ನಾವು ಅಲಂಕಾರ ಮಾಡ್ತಾ ಇದ್ದೀವಿ. ಬ್ರಾಹ್ಮಿ ಮಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡಾ ಸಪ್ತಮಾತೃಕ ಅಂತೇಳಿ ಒಂದೊಂದು ದಿವಸ ಒಂದೊಂದು ಅಲಂಕಾರ ಮಾಡ್ತಕ್ಕಂಥದ್ದು. ಇವತ್ತು ನೀವು ಬಂದಿರತಕ್ಕಂಥ ಸಮಯದಲ್ಲಿ ದೇವರು ಕೌಮಾರಿ ಅಲಂಕಾರದಲ್ಲಿದೆ, ನವಿಲ್ ಮೇಲೆ ವಿರಾಜಮಾನವಾಗಿ ಕಾಣ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಈಗ ದಸರಾಗೆ ಇಲ್ಲಿಂದನೇ ಚಾಮುಂಡೇಶ್ವರಿ ಹೋಗ್ತಾರೆ, ಎಸ್ ಯಾವುದು ಪ್ರತಿಷ್ಠ ಯಾವುದು ವಿಗ್ರಹ ಸರ್ ಎಲ್ಲಿರುತ್ತೆ ಅದರಲ್ಲಿ? ಅಂದರೆ ಅದು ಪಂಚಲೋಹದ ವಿಗ್ರಹನ ನಾವು ಪೂಜೆ ಮಾಡ್ತೀವಿ. ಹಿಂದೆ ಮಹಾರಾಜರು ಕೂತ್ಕೊಂಡು ಹೋಗ್ತಿದ್ದು ನಾನು ಕೂಡ ನೋಡಿರ್ತಕ್ಕಂಥ ಒಂದು ವಿಚಾರವಾಗಿ, ಅದಾದಮೇಲೆ ಮರದ ಭುವನೇಶ್ವರಿ ವಿಗ್ರಹ ತೊಗೊಂಡು ಹೋಗ್ತಾಯಿದ್ರು, ಭಾರತ ಮಾತೆ ವಿಗ್ರಹ ತೊಗೊಂಡು ಹೋಗ್ತಾಯಿದ್ರು. ಆಮೇಲೆ ನಮ್ಮ ದೇವಸ್ಥಾನದವರೇ ಈ ಉತ್ಸವ ಮೂರ್ತಿ ಮಾಡಿಸಿ ಇಲ್ಲಿಂದ ಪೂಜೆ ಮಾಡಿ ಕಳಿಸುವಂಥ ಭಾಗ್ಯ ಈಗ ನನಗೆ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಇವಾಗ 3ನೇ ದಿನ ನಡೀತಾ ಇದೆ ನವರಾತ್ರಿ, 3ನೇ ದಿನ ನಡೀತಾ ಇದೆ, ಇನ್ನು 6 ದಿನ ಯಾವ ಥರ ಪೂಜಾ ಪುರಸ್ಕಾರಗಳು ನಡೆಯುತ್ತೆ? ಹಿಂದಿನಂತೆ ವಿಶೇಷವಾಗಿ ಅಲಂಕಾರಗಳು ಮಾಡ್ಕೊಂಡು ಹೋಗ್ತೀವಿ. ಬ್ರಾಹ್ಮಿ ಮಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡಾ ಸಪ್ತಮಾತೃಕ ಅಂತೇಳಿ. ನಾಳೆ 4ನೇ ದಿನ ಬರ್ತಾ ಇರತಕ್ಕಂಥ ಗರಡದ ಮೇಲೆ ಕೂತಿರುತ್ತೆ ವೈಷ್ಣವಿ ವಾಹನ ಆಗುತ್ತೆ. ಆಮೇಲೆ 5ನೇ ದಿನ ವಾರಾಹಿ ಕೋಣದ ಮೇಲೆ ಇರ್ತಕ್ಕಂಥದ್ದು, ಆಮೇಲೆ ಇಂದ್ರಾಣಿ ಆನೆ ಮೇಲೆ ಬರ್ತಕ್ಕಂಥದ್ದು, ಚಾಮುಂಡ ಅಂದರೆ ಸಿಂಹವಾಹನದ ಮೇಲೆ ಬರ್ತಕ್ಕಂಥದ್ದು. 7 ದಿನ ಅಳವಡಿಸ್ಕೋತೀವಿ. 8ನೇ ದಿನ ಮಹಾಲಕ್ಷ್ಮಿ ಅಲಂಕಾರ ಮಾಡ್ತೀವಿ ಅಥವಾ ದುರ್ಗೆ ಅಲಂಕಾರ ಮಾಡ್ತಾರೆ. ಇದು ಹೇಗೆ ಅಲಂಕಾರ ಅಂತಂದರೆ ಸೀಮಿತವಾಗಿ ಚಾಮುಂಡಿ ಬೆಟ್ಟದಲ್ಲೇ ಹೀಗೆ ಇರಬೇಕು ಅಂತಿಲ್ಲ, ಅವರವರ ಒಂದು ದೇವಸ್ಥಾನಗಳಲ್ಲೇ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಶಾಸ್ತ್ರ ರೂಢಿ ಪದ್ಧತಿಗಳಿದೆ. ಈಗ ಚಾಮುಂಡಿ ಬೆಟ್ಟದಲ್ಲಿ ಮಾಡ್ತಕ್ಕಂಥದ್ದು ಮೈಸೂರಲ್ಲಿ ಮಾಡೋಕ್ಕಾಗಲ್ಲ, ಬೇರೆ ಊರಿಗೆ ಕೊಲ್ಲೂರಲ್ಲಿ ಮಾಡ್ತಾರೆ ಅಂತ ನಾವು ಇಲ್ಲಿ ಮಾಡೋಕ್ಕಾಗಲ್ಲ, ಶೃಂಗೇರಿಯಲ್ಲಿ ಮಾಡ್ತಾರೆ ಅಂತ ಇಲ್ಲಿ ಮಾಡೋಕ್ಕಾಗಲ್ಲ. ಆ ಪ್ರಾಂತ್ಯಕ್ಕೆ ಅಲ್ಲಿ ಒಂದು ಏನು ಶಾಸ್ತ್ರ ರೀತಿ ಸಂಬಂಧ ಇದೆ ಅದೇ ರೀತಿ ಅಲಂಕಾರ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟದಲ್ಲಿ ಯಾವ್ಯಾವ ಪ್ಲೇಸ್ಗಳಿದೆ ಹಾಗೆ ಯಾವ್ಯಾವ ದೇವರುಗಳಿದ್ದಾರೆ ಸರ್? ಚಾಮುಂಡಿ ಬೆಟ್ಟ ಅಂತಕ್ಕಂಥದ್ದು ಸ್ಕಾಂದ ಪುರಾಣ ರೀತಿಯಲ್ಲಿ ಬರ್ತಕ್ಕಂಥ ಭಾಳ ವಿಶೇಷವಾಗಿ ಮೊದಲೇ ಹೇಳ್ದಂಗೆ ಇದು ಮೈಸೂರು ಮರ್ದಿನಿ ಸ್ಥಳ. ಇದು ಇದಕ್ಕೆ ಹಿಂದಿನ ಹೆಸರು ಮಹಾಬಲಗಿರಿ ಅಂತ. ಚಂಡಮುಂಡಾಸುರ ಸಂಹಾರ ಅಂದಾಗ ಆದಮೇಲೆ ಚಾಮುಂಡಿ ಬೆಟ್ಟ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಯಾಕೆಂದರೆ ಅನೇಕ ರಾಕ್ಷಸರುಗಳು ಈ ದೇವತಾನ್ ದೇವತೆಗಳು ಯಜ್ಞಯಾಗಾದಿಗಳು ಮಾಡುವಾಗ ಈ ಮಾಂಸ ಹಾಕೋದು ರಕ್ತ ಹಾಕ್ತಕ್ಕಂಥದ್ದು ಅವರು ಯಜ್ಞಗಳನ್ನೆಲ್ಲ ಕೆಡಿಸ್ತಕ್ಕಂಥದ್ದು ಕೆಲಸ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ದೇವಾನ್ ದೇವತೆಗಳೆಲ್ಲ ತೀರ್ಮಾನ ಮಾಡಿ ಒಂದು ಆದಿಶಕ್ತಿನ ಉಂಟಾಗ್ತಾರೆ. ಆ ಆದಿಶಕ್ತಿಯೇ ಈ ಚಾಮುಂಡೇಶ್ವರಿ. ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಅಂತ ಹೇಳ್ತೀವಿ. ಸೃಷ್ಟಿ ಸ್ಥಿತಿ ಸಂಹಾರ ಕಾರಣಿಯಾದ ಚಾಮುಂಡಿ ಬೆಟ್ಟ ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ನನ್ನ ಬಲಗಡೆ ಹೋದರೆ ಮಹಾಬಲೇಶ್ವರನ ದೇವಸ್ಥಾನ ಇದೆ, ಅದರ ಹಿಂಭಾಗಕ್ಕೆ ಹೋದರೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ನನ್ನ ಈ ಕಡೆಗೆ ಬಂತಂದರೆ ನಂದಿ ಇದೆ, ದೊಡ್ಡ ನಂದಿ, ದೇವ ಚಿಕ್ಕ ದೇವರಾಜ ಒಡೆಯರ ಕಾಲದಲ್ಲಿರ್ತಕ್ಕಂಥ ನಂದಿ. ಹಾಗೆ ಈಶಾನ್ಯ ಮೂಲೆ ಹೋದರೆ ದೇವಿಕೆರೆ ಇರ್ತಕ್ಕಂಥದ್ದು, ಹಾಗೆ ಚಾಮುಂಡಿ ಬೆಟ್ಟ ಸುತ್ತ 8 ಪಾದಗಳಿರ್ತಕ್ಕಂಥದ್ದು, ಹಾಗೆ ನಂದಿಗಳಿರ್ತಕ್ಕಂಥದ್ದು ವಿಶೇಷವಾದ ಸ್ಥಳ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಕ್ವಶನ್ ಸರ್, ಮೈಸೂರಿಗೆ ಬಂದವರು ಚಾಮುಂಡಿ ಬೆಟ್ಟಕ್ಕೆ ಬಂದೇ ಬರ್ತಾರೆ, ಅದಂತೂ 100%. ಚಾಮುಂಡಿ ಬೆಟ್ಟಕ್ಕೆ ಬಂದಾದ್ಮೇಲೆ ಮೊದಲನೇದು ಯಾವ ದೇವ್ರನ್ನ ನೋಡಬೇಕು? ಮೊದಲನೇದು ಮಹಾಬಲೇಶ್ವರ ನೋಡಬೇಕು ಅಂತ ಶಾಸ್ತ್ರ ಹೇಳಿದಾನೆ. ಪ್ರತಿಯೊಬ್ಬ ವ್ಯಕ್ತಿ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಮಹಾಬಲೇಶ್ವರ ನೋಡಬೇಕು, ಆಮೇಲೆ ತಾಯಿ ನೋಡಬೇಕು. ತಾಯಿ ನೋಡಿಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಬಂದರೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಸಿಗುತ್ತೆ ನಿಮಗೆ. ಹಾಗೆ ನೋಡಿಕೊಂಡು ನಾ ಬಸ್ಸಲ್ಲಿ ಬಂದಿದ್ದರೆ ನಂದಿ ನೋಡ್ಬೋದು,
ವೆಹಿಕಲಲ್ಲಿ ಬಂದಿದ್ರು ನೋಡ್ಬೋದು. 300 ಮೆಟ್ಲು ಇಳಿದ್ರೆ ನಂದಿನೂ ಕೂಡ ಸಿಕ್ಕುತ್ತೆ. ಹಾಗೆ ಸುತ್ತ ಚಾಮುಂಡಿ ಬೆಟ್ಟ ಸುತ್ತ 8 ಪಾದಗಳಿದೆ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅದು ಶಾಸ್ತ್ರ ಇದಾಗಿ ಮಹಾರಾಜರು ಮಾಡಿಸಿರ್ತಕ್ಕಂಥ ಪಾದಗಳು. 8 ದಿಕ್ಕಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬರೋಕ್ಕಾಗದೇ ಇದ್ದವರು ಆ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ಲಿ, ಇನ್ನೂ ಒಂದು ಸದುದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಇವಾಗ ನೀವು ಹೇಳಿದ್ರಿ ಮೊದಲನೇದಾಗಿ ಮಹಾಬಲೇಶ್ವರ ಸ್ವಾಮಿನ ನೋಡಿಕೊಂಡು ಆಮೇಲೆ ಬಂದು ಚಾಮುಂಡೇಶ್ವರಿಯನ್ನು ನೋಡಬೇಕು ಅಂತ. ಎಸ್, ಈಗ ಮೊದಲನೇದಾಗಿ ಮಹಾಬಲೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಯ್ತಾ ಇಲ್ಲ ಚಾಮುಂಡೇಶ್ವರಿ ದೇವಿ ಪ್ರತಿಷ್ಠಾಪನೆ ಆಯ್ತಾ ಸರ್? ಅಂದರೆ ಸ್ಕಾಂದ ಪುರಾಣ ರೀತಿಯಲ್ಲಿ ಹೋದಾಗ ನಾವು ಪುರಾಣ ತಗೊಂಡಾಗ ನಾವು ಮಹಾಬಲೇಶ್ವರನ ಹಳಬ ಮಹಾಬಲೇಶ್ವರ, ಇದಕ್ಕೆ ಮಹಾಬಲಗಿರಿ ಅಂತಲೇ ಹೆಸರು. ಚಂಡಮುಂಡಾಸುರ ಸಂಹಾರ ಆದಮೇಲೆ ಚಾಮುಂಡಿ ಬೆಟ್ಟ ಆಗಿರ್ತಕ್ಕಂಥದ್ದು. ಇಲ್ಲಿ ಕ್ವಶನ್ ರೈಸ್ ಆಗುತ್ತೆ ನೋಡಿ, ಯಾವುದನ್ನು ನೋಡಬೇಕು ಅಂತ ನೀವು ತೀರ್ಮಾನ ಮಾಡ್ಬೋದು, ನಾನು ಹೇಳ್ಬೋದು. ಇದಕ್ಕೆ ಬಂದೋನ್ ಪರ್ಯ ಮೊದಲನೇ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಆಗ್ತಿದ್ದನು ಮಹಾಬಲೇಶ್ವರ ನೋಡಿ ತಾಯಿ ನೋಡಬೇಕು ಅಂತ ಬರ್ತದೆ. ನಿಮ್ಗೆ ಕೇಳಿದ್ರೆ ಕ್ವಶನ್ ಪ್ರಕಾರ ಹೋದರೆ ಮಹಾಬಲೇಶ್ವರ ಹಳಬ, ಆತನ ನೋಡ್ಬಿಟ್ಟು ಈಕೆ ನೋಡಬೇಕು ಅಂತ ಹೇಳ್ತಾನೆ. ಅಂದರೆ ನಿಮಗೆ ನಮಗೆ ಕಾಲಾವಕಾಶ ಇಲ್ದಿರೋದ್ರಿಂದ ನಮಗೆ ನಾವು ಟೂರಿಸ್ಟ್ ಬಸ್ಸಲ್ಲಿ ಬರ್ತೀವಿ ಅಥವಾ ಮುಂದೆ ಯಾವ್ದಾರ ಕಾರ್ಯಕ್ರಮಗಳು ಹಾಕೊಂಡ್ಬರ್ತೀವಿ ನಾವು ಇಲ್ಲಿಂದ ಬೇಗ ಹೋಗಬೇಕು ಅನ್ನೋ ಉದ್ದೇಶದಿಂದ. ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಏನು ಗೊತ್ತಿದೆ ಅಂದರೆ ಚಾಮುಂಡೇಶ್ವರ ದೇವಸ್ಥಾನ ನೋಡಬೇಕು ಅನ್ನೋದಿದೆ. ಅಂದರೆ ಸ್ಕಾಂದ ಪುರಾಣ ರೀತಿಯಲ್ಲಿ ಹೋದರೆ ಮಹಾಬಲೇಶ್ವರ ಉದ್ಭವ ಮೂರ್ತಿ ಅಂತ ಹೇಳ್ತಾನೆ ಶಾಸ್ತ್ರದಲ್ಲಿ. ಸ್ವಯಂಭೂ ಮೂರ್ತಿ ಅದು, ಮಹಾರಾಜರು ಚೋಳರ ಕಾಲದಲ್ಲಿ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ಶಾಸನ ಇದೆ ಅದಕ್ಕೆ. ಇದಕ್ಕೆ ಬಂದರೆ ಮಹಾರಾಜ ಇದು ಮಾರ್ಕಂಡೇಯ ಮಹರ್ಷಿಗಳು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ಚಾಮುಂಡೇಶ್ವರಿನ. ಆಮೇಲೆ ಮೈಸೂರು ರಾಜರು ಒಂದೊಂದಾಗಿ ಒಂದೊಂದಾಗಿ ಮಹಾದ್ವಾರ ಮಾಡಿದ್ರು, ಮುಖಮಂಟಪ ಮಾಡಿದ್ರು, ಹಾಗೆ ನಾದಮಂಟಪ ಮಾಡ್ಕೊಂಡೋದ್ರು, ಆಮೇಲೆ ರಾಜಗೋಪುರ ಮಾಡಿಸಿದ್ರು, ವಿಮಾನ ಗೋಪುರ ಮಾಡಿಸಿದ್ರು, ಅನೇಕ ಬಳುವಳಿಗಳೆಲ್ಲ ಕೊಟ್ಟರು ಅವ್ರಿಗೆ. ಅದರಿಂದ ಇದು ನಾಡನ ದೇವತೆಯಾಗಿ, ಅಧಿದೇವತೆಯಾಗಿ, ರಾಜರ ಕುಲದೇವತೆಯಾಗಿ, ಈಗ ರಾಷ್ಟ್ರ ದೇವತೆಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಹೇಳಿದ್ರಿ ರಾಜರನ್ನ ನೋಡಿದಿರಾ ಅಂತ, ನಮಗೂ ಒಂದು ಕ್ಯೂರಿಯಾಸಿಟಿ ಇದೆ ಸರ್, ನಾವು ರಾಜರು ನೋಡಬೇಕಾಗಿತ್ತು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಆ ಅನುಭವ ಹೆಂಗಿತ್ತು ಸರ್ ನಿಮಗೆ? ಅಂದರೆ ನಾವು ಅದೇ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಲ್ಲಿ ತಾತ ಕರ್ಕೊಂಬಂದು ಜಯಚಾಮರಾಜನ ತೋರಿಸಿದಾಗ ಇವ್ರು ಮಹಾರಾಜರು ಅಂತ ಅಂದ್ಕೊಂಡಿದ್ವಿ. ನಮ್ಮ ತಂದೆಯವ್ರ ಜೊತೆಲ್ಲಿ ಹೋದಾಗ ಅದ್ರ ಆನಂದನೇ ಬೇರೆ ನಮಗೆ. ಯಾಕೆಂದರೆ ನಾವು ದೂರ ನಿಂತ್ಕೊಂಡು ನೋಡಿದ್ವಿ ಅವ್ರನ್ನ, ಚಿಕ್ಕ ವಯಸ್ಸಲ್ಲಿ ದೂರ ನಿಂತ್ಕೊಂಡು ನೋಡ್ತಿದ್ವಿ. ನಮ್ಮ ಒಂದು ವೈದಿಕ ಡ್ರೆಸ್ಸಲ್ಲಿ ನಮ್ಮ ತಂದೆ ಜೊತೆಲಿ ನಿಂತ್ಕೊಂಡು ನಾವು ಪೇಟ ಹಾಕ್ಕೊಂಡು ಅಲ್ಲೋಗಿ ಅವ್ರು ಪ್ರಸಾದ ಕೊಟ್ಟವಲ್ಲ, ಅದರ ಅನುಭವನೇ ಬೇರೆ. ಯಾಕೆಂತಂದರೆ ರಾಜ ಪ್ರತ್ಯಕ್ಷ ದೈವತ ಅಂತ ಹೇಳ್ತಾನೆ, ದೇವರ ಸಮಾನ ಅಂತಲೇ. ಅಂದರೆ ಆ ಸಿಂಹಾಸನದ ಮೇಲೆ ಕೂತ್ಕೊಂಡಾಗ ಅವರಂತ ಅದ್ರ ಕಳೆನೇ ಬೇರೆ. ಹೇಳಿ, ದೇವರಿಗೆ ಏನು ಕಳೆ ಇರುತ್ತೋ ಅದೇ ರೀತಿ ಕಳೆ ಇರುತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆ ಯಾಕೆ ಹೇಳ್ತೀನಿ ಅಂತಂದರೆ, ಸಂಪ್ರದಾಯಬದ್ಧವಾಗಿ ಪೂಜೆ ನಡೆಯಿರ್ತಕ್ಕಂಥದ್ದು ರಾಜಮನೆತನದಲ್ಲಿ ನಮ್ಮ ಮೈಸೂರು ಚೆನ್ನಾಗಿಳಿದೆ. ಯಾಕೆಂದರೆ ಪ್ರತಿಯೊಂದು ಕಂಕಣ ಧಾರಣೆ ಮಾಡ್ಕೋತಾರೆ, ಇಂತಿಂಥ ಟೈಮಿಗೆ ಇಂತಿಂಥ ಪೂಜೆ ಆಗಬೇಕು, ಇಂತಿಂಥ ಶಾಸ್ತ್ರ ನಡಿಬೇಕು ಅಂತೆಲ್ಲ ಹೇಳಿರೋದ್ರಿಂದ ಸಂಪ್ರದಾಯಬದ್ಧವಾಗಿ ನಡೀತಿರೋದು ನಮ್ಮ ಮೈಸೂರು ಸಂಪ್ರದಾಯ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದರಿಂದ ಅಲ್ಲಿ ಹೋದಾಗ ಅದರ ಬೆಲೆನೇ ಬೇರೆ, ಮತ್ತು ಅದರ ಪವರೇ ಬೇರೆ ಇರುತ್ತೆ. ಅಲ್ಲಿ ಅವರು ಕೂತ್ಕೊಂಡು ಆ ಸಿಂಹಾಸನ ಮೇಲೆ ಮಾತ್ರ ಪ್ರಸಾದ ಇಸ್ಕೋತಾರೆ ನೋಡಿ, ಅದು ಕಣ್ಣು ತುಂಬ ಇನ್ನೂ ಕಣ್ಣೆಲ್ಲ ಇದೆ ನನಗೆ. ಅವರಿಲ್ಲ ಇವಾಗಲೂ ಕೂಡ ನಾನು ಈ ನಮ್ಮ ಯದುವೀರ್ ಅವ್ರಿಗೆ ಪ್ರಸಾದ ಕೊಟ್ಟು ನೇ ಮೊನ್ನೆ ತಾನೇ ಬಂದಿದ್ದೀನಿ. ಅದು ಒಂದು ಅನುಭವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಜನಪದಿ ಕಲೆಯವರು ಮಾಡಿರ್ತಕ್ಕಂಥ ಕಥೆಗಳಿದು. ಈಗ ನಂಜುಂಡೇಶ್ವರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೂ ಮಾಡೋಕ್ಕೆ ಅವಕಾಶ ಇದೆ. ಸರ್ಕಾರದಲ್ಲಿ ದುಡ್ಡಿದೆ, ಅಲ್ಲಿರೋ ವರ್ಚಸ್ನ ಹಾಳು ಮಾಡಬೇಡಿ. ಆ ವರ್ಚಸ್ ನೀವು ಹಾಳು ಮಾಡೋಕ್ಕೋಗಿ ನಿಮ್ಮ ವರ್ಚಸ್ ಹಾಳು ಮಾಡ್ಕೋಬೇಡಿ. ಹೆಸರು ಬಂದಾಗ ನಮ್ಮ ನಾಡಿನ ದೇವತೆ ಚಾಮುಂಡೇಶ್ವರಿ ನೆನೆಸ್ಕೊಳ್ಳಿ. ಈ ಕಷ್ಟ ಸುಖದಿಂದ ಪಾರಾಗಲಿ. ಪಬ್ಲಿಕ್ ಒನ್ ಮೀಡಿಯಾದವರು ಇವತ್ತು ಬಂದು ನಾನು ಮಾತಾಡ್ಸಿದ್ದಾರೆ, ಹಲವಾರು ಕ್ವಶನ್ಗಳು ಕೇಳಿದ್ದಾರೆ, ಅದಕ್ಕೆ ಸಮಂಜಸವಾಗಿ ನನಗೆ ಹಿರಿಯರು ಹೇಳ್ಕೊಟ್ಟಂತ ಅದಕ್ಕೆ ನಾನು ಉತ್ತರ.